ಜೆಡಿಎಸ್ ಬೇಕಾ? ಅವರೇನಾದರೂ ಹಿಂದುಳಿದವರು ಮುಖ್ಯಮಂತ್ರಿ ಮಾಡ್ತಾರಾ? ಜೆಡಿಎಸ್ ದವರು ಹಿಂದುಳಿದ ಮುಖ್ಯಮಂತ್ರಿ ಮಾಡ್ತಾರಾ? ಬಿಜೆಪಿ ಅವರು ಹಿಂದುಳಿದವರು ಮುಖ್ಯಮಂತ್ರಿ ಮಾಡ್ತಾರಾ? ಮತ್ತೆ ಯಾರಿಗೆ ಓಟ್ ಹಾಕ್ಬೇಕು ನೀವು? ಯಾರಿಗೆ ನೀವು ಓಟ್ ಹಾಕ್ಬೇಕು? ಜೆಡಿಎಸ್ ಬೇಕಾ? ಅವರೇನಾದರೂ ಹಿಂದುಳಿದವರು ಮುಖ್ಯಮಂತ್ರಿ ಮಾಡ್ತಾರಾ? ಜೆಡಿಎಸ್ ದವರು ಹಿಂದುಳಿದ ಮುಖ್ಯಮಂತ್ರಿ ಮಾಡ್ತಾರಾ? ಬಿಜೆಪಿ ಅವರು ಹಿಂದುಳಿದವರು ಮುಖ್ಯಮಂತ್ರಿ ಮಾಡ್ತಾರಾ? ಮತ್ತೆ ಯಾರಿಗೆ ಓಟ್ ಹಾಕ್ಬೇಕು ನೀವು? ಯಾರಿಗೆ ನೀವು ಓಟ್ ಹಾಕ್ಬೇಕು? ಕಾಂಗ್ರೆಸ್ ಓಪನ್ ಚಾಲೆಂಜ್ ಇಂತ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಮುಂದಿನ ಸಿಎಂ ನಾನೇ ಅಂದ್ರ ಹುಲಿಯ ಅರಸು ಬಂಗಾರಪ್ಪ ಅವರನ್ನು ನೆನಪಿಸಿಕೊಂಡಿದ್ದೇಕೆ ಸಿದ್ದು? ಅಹಿಂದ ಮತ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಸಿಗುತ್ತಾ? ಹಾಗಿದ್ರೆ ಏನಿದು ಕಂಬಳಿಗೆ ಪಟ್ಟಾಭಿಷೇಕ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈಕಾನ್ ಒತ್ತಿ. ತುಮಕೂರು ಜಿಲ್ಲಾ ಕುರುಬರ ಜಾಗೃತಿ ಸಮಾವೇಶದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಹುದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯ ಒಂದು ಒಪ್ಪಂದದ ಸೀಕ್ರೆಟನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರು ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಹೇಳಿದ್ದೇನು, ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಜೆ ಡಿ ಎಸ್ ಪಕ್ಷದಲ್ಲಿದೆಯಾ? ಜೆ ಡಿ ಎಸ್ ಪಕ್ಷ ಹಿಂದುಳಿದ ವರ್ಗಕ್ಕೆ ಸೇರಿದ ಯಾವುದಾದ್ರೂ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡ್ತಾರಾ? ಬಿ ಜೆ ಪಿಯಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ? ಬಿ ಜೆ ಪಿ ಹಿಂದುಳಿದ ಸಮುದಾಯಕ್ಕೆ ಸೇರಿದ ಯಾರನ್ನಾದರೂ ಒಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರಾ ಅನ್ನೋ ಪ್ರಶ್ನೆಯನ್ನು ಕೇಳೋ ಮೂಲಕ ಯಾರು ಒ ಬಿ ಸಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ, ನಿಮ್ಮ ಮತ ಯಾರಿಗಿರಬೇಕು ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಅಲ್ಲಿದ್ದಂತಹ ಬಹುಪಾಲು ಮಂದಿ ಹಸ್ತವನ್ನು ಕೈ ಎತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ ಅನ್ನೋ ಮಾತನ್ನು ಹೇಳ್ತಾರೆ. ಈ ಮೂಲಕ ಬಹುಪಾಲು ಜಿಲ್ಲೆಗಳಲ್ಲಿ ಇದೇ ಒಂದು ಯಾತ್ರೆ ಮುಂದುವರಿಯುತ್ತೆ ಸಿದ್ದರಾಮಯ್ಯ ಅವ್ರದ್ದು, ಅಹಿಂದ ಸಮುದಾಯವನ್ನು ಜಾಗೃತಿಗೊಳಿಸುವ ಮೂಲಕ. ಯಾಕಂದರೆ ಇದೇ ಕಾರ್ಯಕ್ರಮದಲ್ಲಿ ಎಚ್ ಎಂ ರೇವಣ್ಣ ಅವರು ಒಂದು ಮಾತನ್ನು ಹೇಳ್ತಾರೆ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ದಲಿತರಿಗೆ ಮೀಸಲಾತಿಗಳನ್ನು ಯೋಜನೆಗಳನ್ನು ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷ, ಅದನ್ನು ವಾಪಸ್ ಕಿತ್ಕೊಳ್ಳುವಂಥದ್ದು ಬಿ ಜೆ ಪಿ ಅನ್ನೋ ಮಾತನ್ನು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರನ್ನು ಜಾಗೃತಿಗೊಳಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಬಹುಮುಖ್ಯವಾಗಿ ಈ ಮಾತನ್ನು ಹೇಳೋ ಮೂಲಕ ದೇವರಾಜ ಅರಸು ಅವರನ್ನು ಮುಖ್ಯಮಂತ್ರಿ ಮಾಡಿದ್ದ್ಯಾರು, ಸಾರೆಕೊಪ್ಪ ಬಂಗಾರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದ್ಯಾರು, ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದ್ಯಾರು, ಎನ್ ಧರ್ಮಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದ್ಯಾರು, ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದ್ಯಾರು, ಅದು ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನು ಹೇಳೋ ಮೂಲಕ ಹಿಂದುಳಿದ ಸಮುದಾಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ನಿಮ್ಮವರೇ ಆಗ್ತಾರೆ ಅನ್ನೋ ಒಂದು ಆಸೆಯನ್ನು ಚಿಗುರಿಸ್ತಿದ್ದಾರೆ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಇದುವರೆಗೂ ಯಾವ್ಯಾವ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ ಅಂತ ಲೀಸ್ಟ್ ತೆಗೆದು ನೋಡಿದ್ರೆ ನಿಮಗೆ ಅಚ್ಚರಿ ಆಗಬಹುದು. 23 ಮುಖ್ಯಮಂತ್ರಿಗಳ ಪೈಕಿ ಅತಿ ಹೆಚ್ಚು ಅಂದರೆ ಲಿಂಗಾಯತ ಸಮುದಾಯ 8 ಮಂದಿಯನ್ನು ಮುಖ್ಯಮಂತ್ರಿಗಳನ್ನಾಗಿ ಕರ್ನಾಟಕಕ್ಕೆ ಕೊಟ್ಟಿದೆ. ಇನ್ನು ಒಕ್ಕಲಿಗ ಸಮುದಾಯದಿಂದ 7 ಮಂದಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಿಂದುಳಿದ ಸಮುದಾಯದವರು ಎಷ್ಟು ಮುಖ್ಯಮಂತ್ರಿ ಆಗಿದ್ದಾರೆ ಗೊತ್ತಾ? ಅದಕ್ಕೂ ಮುಂಚೆ ನೀವು ಬ್ರಾಹ್ಮಣ ಸಮುದಾಯದ ರಾಜ್ಯದಲ್ಲಿ 2% ಇರಬಹುದಾದಂತಹ ಬ್ರಾಹ್ಮಣ ಸಮುದಾಯ, ಈ ಸಮುದಾಯದ 2 ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಿದ್ರೆ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಸಮುದಾಯದ ಬಹುಪಾಲು ಮಂದಿಗೆ ಅವಕಾಶಗಳೇ ಸಿಕ್ಕಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ರಾಜ್ಯದ ಅತಿದೊಡ್ಡ ಸಮುದಾಯವಾಗಿರ್ತಕ್ಕಂತಹ ದಲಿತ ಸಮುದಾಯಕ್ಕೆ ಮತ್ತು 2ನೇ ಅತಿದೊಡ್ಡ ಸಮುದಾಯವಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇದುವರೆಗೂ ಮುಖ್ಯಮಂತ್ರಿ ಸ್ಥಾನವೇ ಸಿಕ್ಕಿಲ್ಲ. ಹಾಗೆ ನೋಡಿದ್ರೆ ಹಿಂದುಳಿದ ಸಮುದಾಯದ 5 ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಅದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ. ದೇವರಾಜ ಅರಸು ಅವರು, ಸಾರೆಕೊಪ್ಪ ಬಂಗಾರಪ್ಪ ಅವರು, ಎಂ ವೀರಪ್ಪ ಮೊಯ್ಲಿ ಅವರು, ಎನ್ ಧರ್ಮಸಿಂಗ್ ಅವರು ಮತ್ತು ಸಿದ್ದರಾಮಯ್ಯ ಅವರು. ವಿಶೇಷ ಅಂದರೆ ಈ 5 ಮಂದಿಯ ಪೈಕಿ ಸಂಪೂರ್ಣ ಅವಧಿಯನ್ನು ಮುಖ್ಯಮಂತ್ರಿಯಾಗಿ ಮುಗಿಸಿದ್ದವರು ಇಬ್ಬರೇ ಇಬ್ಬರು, ಒಬ್ಬರು ದೇವರಾಜ ಅರಸು ಮತ್ತೊಬ್ಬರು ಸಿದ್ದರಾಮಯ್ಯ ಅವರು. ಜೆ ಡಿ ಎಸ್ ಒ ಬಿ ಸಿ
ನಾಯಕನನ್ನು ಅಥವಾ ಒ ಬಿ ಸಿಯ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡುತ್ತಾ? ಬಿ ಜೆ ಪಿ ಒ ಬಿ ಸಿ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡುತ್ತಾ? ಕಾಂಗ್ರೆಸ್ ಪಕ್ಷ ಖಂಡಿತ ಒ ಬಿ ಸಿ ಸಮುದಾಯಕ್ಕೆ ಸೇರಿದವರನ್ನು ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುತ್ತೆ. ಆ ವ್ಯಕ್ತಿ ನಾನೇ ಅನ್ನೋ ಮಾತನ್ನು ಪರೋಕ್ಷವಾಗಿ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನು ಎದುರುಗಡೆ ಕೂರಿಸ್ಕೊಂಡು, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಒಂದು ಒಪ್ಪಂದವನ್ನು ಮಾಡಿಸಿದಾರಂತೆ. ಆ ಒಪ್ಪಂದದ ಲೆಕ್ಕಾಚಾರದಲ್ಲೇ ಮುಂದಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಆಯ್ಕೆ ಆಗಬಹುದು ಅನ್ನೋ ಚರ್ಚೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿದೆ. ಆದರೆ ಎಷ್ಟು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅನ್ನೋದು ಬಹುಮುಖ್ಯವಾದಂತಹ ವಿಚಾರ. ಸಿದ್ದರಾಮಯ್ಯ ಅವರ ಈ ಭವಿಷ್ಯ ನಿಜಕ್ಕೂ ನಿಜವಾಗುತ್ತಾ? ಮತ್ತು ಅಹಿಂದ ಮಂದಿ ಜಾಗೃತಗೊಂಡು ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಹಾಕ್ತಾರ, ಅಥವಾ ಜೆ ಡಿ ಎಸ್ಗೂ ಮತಗಳು ಹಂಚಿ ಹೋಗುತ್ತಾ? ಯಾಕಂದರೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರುವಂಥವರೇ ಅಲ್ಪಸಂಖ್ಯಾತ ಸಮುದಾಯದ ಸಿ ಎಂ ಇಬ್ರಾಹಿಂ ಅವರು. ಇಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮತ ಯಾರತ್ತ ಹೋಗುತ್ತೆ? ಅಲ್ಪಸಂಖ್ಯಾತರು ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಒಪ್ಕೊಂಡಿರುವಂತಹ ಸಂದರ್ಭದಲ್ಲೂ ಕೂಡ ಮತಗಳು ಹಂಚಿಕೆ ಆಗೋದಿಲ್ವ? ಬಿ ಜೆ ಪಿ ಕೂಡ ಹಿಂದುಳಿದ ಸಮುದಾಯದ ಒಂದಷ್ಟು ಮತಗಳನ್ನು ಸೆಳೆಯೋದಿಲ್ವ? ಅದು ಬಿಲ್ಲವ ಈಡಿಗ ಸಮುದಾಯದ ಮತಗಳಿರಬಹುದು, ನೇಕಾರ ಸಮುದಾಯದ ಮತಗಳಿರಬಹುದು, ಕುರುಬ ಸಮುದಾಯದ ಮತಗಳಿರಬಹುದು, ವಿಶ್ವಕರ್ಮ ಸಮುದಾಯದ ಮತಗಳಿರಬಹುದು, ಯಾದವ ಸಮುದಾಯದ ಮತಗಳಿರಬಹುದು. ಹೀಗೆ ಬಹುಪಾಲು ಸಣ್ಣ ಪುಟ್ಟ ಸಮುದಾಯಗಳನ್ನು ಬಿ ಜೆ ಪಿ ಕೂಡ ಕಾನ್ಸಂಟ್ರೇಟ್ ಮಾಡಿದೆ. ಅದು ಬೇರೆ ರೀತಿಯ ಸೋಷಿಯಲ್ ಎಂಜಿನಿಯರಿಂಗ್ ಮಾಡ್ತಿದೆ. ಕುರುಬರು ಹೇಗಿದ್ದರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಬಹುದು, ಒಕ್ಕಲಿಗರು ಹೇಗಿದ್ರೂ ಕೂಡ ಜೆ ಡಿ ಎಸ್ಗೆ ಮತ ಹಾಕ್ಬೋದು ಅನ್ನೋ ಒಂದು ಅಲಿಖಿತ ನಿಯಮ ಏನಿದೆ ಅದೇ ಧಾಟಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಕೂಡ ಯೋಚನೆ ಮಾಡಿರುತ್ತೆ. ಆ ಕಾರಣಕ್ಕೋಸ್ಕರನೇ ಬಿ ಜೆ ಪಿ ಇನ್ನುಳಿದ ಪ್ರಬಲ ಹಿಂದುಳಿದ ಸಮುದಾಯಗಳು ಯಾವುದಿದ್ದಾವೆ, ಕುರುಬರನ್ನು ಬಿಟ್ಟರೆ ನೆಕ್ಸ್ಟ್ ಟಾಪ್ ಲಿಸ್ಟಲ್ಲಿ ಈಡಿಗರಿದ್ದಾರೆ. ಈಡಿಗ ಸಮುದಾಯದ ಮತ್ತು ಈಡಿಗ ಬಿಲ್ಲವ ಸಮುದಾಯದ ಕರಾವಳಿ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ತಿದೆ. ಇವೆಲ್ಲವನ್ನೂ ನೋಡಿದಾಗ ಸಿದ್ದರಾಮಯ್ಯ ಅವರ ಈ ಜಾಗೃತಿ ಸಮಾವೇಶ ನಿಜಕ್ಕೂ ಬಹುದೊಡ್ಡ ಲಾಭವನ್ನು ಕಾಂಗ್ರೆಸ್ಗೆ ತಂದು ಕೊಡುತ್ತಾ? ಒಂದು ವೇಳೆ ಕಾಂಗ್ರೆಸ್ ಮೆಜಾರಿಟಿ ಬಂದರೆ ಸಿದ್ದರಾಮಯ್ಯ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದುಗೆ ಪಟ್ಟಾಭಿಷೇಕ ನಡೆಯುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ತಪ್ಪದೆ. ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.